ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಸಂಡೇ ಮಾರ್ನಿಂಗ್ ರುಟೀನ್ ತೋರಿಸ್ತಾ ಇದ್ದೀನಿ. ಇದೇನಪ್ಪ ಇದು, ವೆಜ್ಜಲ್ಲಿ ತೋರಿಸ್ತಾ ಇದ್ದಾರೆ ಅನ್ಕೊತೀರಾ? ಹೌದು, ಬೆಳಗ್ಗೆ ಟಿಫನ್ಗೆ ಬಂದು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು, ಅನ್ನ, ಚಟ್ನಿ, ದೋಸೆ ಮಾಡ್ಕೊಂಡಿದ್ದೆ. ಟೊಮೆಟೊ ಗೊಜ್ಜು ಬಂದು ನಾನು ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಡಿಶಸ್ಸೇ ಬೇರೆ ಇರುತ್ತೆ ಅಲ್ವಾ. ಸೊ ನಮಗೆ ಹೊರಗಡೆ ಏನೇನು ಹೋಗಿ ಹೋಟೆಲ್ ಫುಡ್ಸ್ ಒನ್ ಟೈಮ್ ಎರಡು ಟೈಮ್ ತಿನ್ಬೋದು ಅಷ್ಟೇ. ಅದಾದಮೇಲೆ ಖಂಡಿತವಾಗ್ಲೂ ನಾವು ಮನೆ ಫುಡ್ಗೆ ಜಾಸ್ತಿ ಇಷ್ಟ ಬಿದ್ದುಬಿಡ್ತೀವಿ. ಸೊ ಬರೋವಾಗ ನನಗೆ ಯಾಕೋ ಒಂಥರ ಬೇಜಾರು, ಎಲ್ಲೋ ಮನೆ ಹೋಮ್ ಫುಡ್ ನಾವು ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ನಮ್ಮ ಹಸ್ಬೆಂಡ್ಗೆ ಬರೋವಾಗಲೇ ಹೇಳಿದೆ ನಾನು. ಮನೆಗೆ ಹೋಗಿದ ತಕ್ಷಣ ಬಿಸಿ ಬಿಸಿ ಅನ್ನ ಉದ್ರುದ್ರಾಗಿ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಖಾರವಾಗಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರೇ ನೆಮ್ಮದಿಯಪ್ಪ ಅಂತ ಹೇಳಿದೆ. ಸೊ ಅದನ್ನು ನಾನು 15 ದಿವ್ಸಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಈ ಮಾತು ಹೇಳಿದ್ದು ಭಾನುವಾರಕ್ಕೆ 15 ದಿವಸಕ್ಕೆ ಮುಂಚೆ, ಅಂದರೆ 20ನೇ ತಾರೀಕು ನಾನು, ಅಂದರೆ 21ನೇ ತಾರೀಕು ನಾನು ಹೇಳಿದ್ದು. ಅದನ್ನು ನೆಕ್ಸ್ಟ್ 15 ದಿವಸಕ್ಕೆ ಮಾಡ್ಕೊಳ್ಳೋ ಹಾಗಾಯಿತು. ಸರಿ, ಟೊಮೆಟೊ ಗೊಜ್ಜು ಮಾಡಿ ತುಂಬ ದಿವಸ ಆಗಿತ್ತು. ನಾಟಿ ಟೊಮೆಟೊ ತೊಗೊಂಡಿದ್ದೆ, ಹಣ್ಣಾಗಿತ್ತು ಚೆನ್ನಾಗಿ. ಒಂದು 4 ಟೊಮೆಟೊ ಹಾಕಿ ಚೆನ್ನಾಗಿ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ದೋಸೆಗೆ ಹಾಕಿರೋದೇ ಮರೆತು ಬಿಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟುಬಿಟ್ಟಿದ್ದೆ ಮತ್ತು ದೋಸೆಗೆ ನೀಟಾಗಿ ರುಬ್ಕೊಂಡು ಎತ್ತಿಟ್ಟಿದ್ದು ಮರ್ತೇ ಬಿಟ್ಟಿದ್ದೀನಿ ರುಬ್ಬಿದ್ದು. ಎಷ್ಟೋ ಸತಿ ಆ ಥರ ಆಗಿದೆ. ಆಮೇಲೆ ಸರಿ, ದೋಸೆಗೆ ಹಾಕಿದ್ದೀವಲ್ಲ, ಸರಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಕೆಲವು ಟೈಮಲ್ಲಿ ಹೀಗೇ ನಾವು ಹೆಣ್ಮಕ್ಳು ಮನೇಲಿ ಎಷ್ಟೆಷ್ಟೋ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ನೈಟು, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇರೆ ಡಿಶ್ಗೆ ರೆಡಿ ಮಾಡಿರ್ತೀವಿ. ಎಷ್ಟು ಜನ ಆ ಥರ ಮಾಡಿರಲ್ಲ? ಯಾರ್ಯಾರಾದರೂ ಆ ಥರ ಮಾಡಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ನಾನು ಒಬ್ಬಳೇನ ಆ ಥರ ಇಲ್ಲ ನೀವು ಮಾಡ್ತೀರ ಅನ್ನೋದು ನನಗೆ ಡೌಟ್ ಇದೆ. ಅದಕ್ಕೋಸ್ಕರ ಎಷ್ಟೋ ಸತಿ ಚಪಾತಿಗೆ ನೆನೆಸಿಟ್ಟು ಕಲಸಿಟ್ಬಿಟ್ಟು ಮುದ್ದೆ ಮಾಡಿರ್ತೀನಿ, ಕೆಲವು ಟೈಮಲ್ಲಿ ರೈಸ್ ಮಾಡಿರ್ತೀನಿ, ಒಂದೊಂದ್ಸಲ ಮರ್ತೋಗ್ತೀನಿ. ಮತ್ತು ನೈಟ್ಗೆ ಬೆಳಗ್ಗೆಗೆ ದೋಸೆ ಹಾಕಬೇಕು ಅಂತ ಹೇಳಿ ದೋಸೆಗೆ ನೆನೆಸಿಟ್ಟು ರುಬ್ಬಿಟ್ಬಿಟ್ಟು ಮಾರ್ನಿಂಗ್ ಟೊಮೆಟೊ ಬಾತೋ ಇಲ್ಲ ಪಲಾವೋ ಇಲ್ಲಾಂದರೆ ಏನಾದರೂ ಬೇರೆ ಥರ ಅಡುಗೆನೋ ಮಾಡಿಬಿಟ್ಬಿಟ್ಟು ಅಯ್ಯೋ ನೆನೆಸಿಟ್ಟುವಲ್ಲ ಛೇ ಅಂತ ಅನ್ಕೊತೀನಿ. ಇದು ಕೆಲವು ಟೈಮಲ್ಲಿ ಸ್ಟ್ರೆಸ್ಸಲ್ಲಿ ಆಗುತ್ತೆ, ಕೆಲವು ಟೈಮಲ್ಲಿ ನಾವು ಅಟೆನ್ಷನ್ ಫೋಕಸ್ ಇಲ್ಲ ಅಂದಾಗ ಆಗಿಬಿಡತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇದು ಕೆಲವು ಟೈಮಲ್ಲಿ ಆಗುತ್ತೆ, ಇದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಮರೆತು ಕೂಡ ಹೋಗ್ಬೋದು, ತಪ್ಪೇನಿಲ್ಲ ಅಲ್ವಾ. ಸೊ ನಾನು ಬಂದು ಟೊಮೆಟೊ ಗೊಜ್ಜಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಒಂದು 2-3 ಮೆಂತ್ಯ ಕಾಳು, ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ನೋಡಿ, ಮೆಂತ್ಯ ಕಾಳು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸೆಮೆಣಸಿನ್ಕಾಯಿ ಹಾಕಿದ್ರೆ ಮನೆಯವ್ರು ಅಂತಾರೆ ಚಿತ್ರಾನ್ನ ಗೊಜ್ಜಿಗೂ ಹಸೆಮೆಣಸಿನ್ಕಾಯಿ, ಟೊಮೆಟೊ ಗೊಜ್ಜಿಗೂ ಹಸೆಮೆಣಸಿನ್ಕಾಯಿ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ, ಆ ಥರ ಹಾಕಬಾರ್ದು ಅಂತ ಹೇಳಿದರು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ತಿದ್ದೀನಿ. ನಾರ್ಮಲಾಗಿ ಒಣಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಹಾಕಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊನೂ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊತಾ ಇದ್ದೀನಿ. ಬೇಯುವಾಗ ಉಪ್ಪು ಹಾಕಬೇಕು ನಾವು, ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅರಶಿನ ಪುಡಿ ಜೊತೆಗೆ. ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುಕ್ ಮಾಡ್ಕೊಂಡ್ರೆ ಮುಗೀತು ಟೊಮೆಟೊ ಗೊಜ್ಜು. ಇದೇನು ದೊಡ್ಡ ರೆಸಿಪಿ ಏನೂ ಅಲ್ಲ, ಎಲ್ಲರ ಮನೆಗಳಲ್ಲೂ ಮಾಡೋದೇನೆ. ಸೊ ಜೀರಿಗೆ ನಾನು ಬರೋವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಡಿದ್ದೆ. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೇ ಒಂದು ರೂಟ್ ಇರುತ್ತೆ ಅಲ್ವಾ, ಲೆಫ್ಟ್ಗೆ, ಅಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಿದ್ದಾವೆ. ಸೊ ಅಲ್ಲಿ ನಾನು ಬಂದು ತೊಗೊಂಡಿದ್ದಿದ್ದು ತೊಗೊಂಡು ಆ್ಯಂಡ್ ನೆಕ್ಸ್ಟು ಇದನ್ನು 1/2 ಕೆಜಿ ತೊಗೊಂಡಿದ್ದೆ. ಇದು ಕಿಸಾನ್ ಜಾಮ್ ಬಾಟ್ಲಲ್ಲಿ ತುಪ್ಪ ಹಾಕಿಟ್ಟಿದ್ದೆ. ಸೊ ತುಪ್ಪ 1 ಲೀಟ್ರ್ ತೊಗೊಂಡಿದ್ದರಿಂದ ಅದನ್ನು ಸ್ಟೀಲ್ ಡಬ್ಬಿಗೆ ಹಾಕಿಟ್ಟು ಇದು ಬಂದು ಖಾಲಿ ಇತ್ತು. ಅದಕ್ಕೆ ಜೀರಿಗೆ ಕಣ್ಣು ತುಂಬ ಕಾಣುತ್ತೆ, ಇದನ್ನ ಮೇಲೆ ಎತ್ತಿಡೋದು ಯಾಕೆ ಸ್ವಲ್ಪ ಹಾಕ್ಕೊಂಡು ಅಂತ ಅದರಲ್ಲೇ ತುಂಬಿಟ್ಟಿದ್ದಾಯಿತು. ಸೊ ಅದನ್ನೇ ಒಂದು ಸ್ವಲ್ಪ ಹಾಕ್ಕೋತೀನಿ. ಜೀರಿಗೆ ಜಾಸ್ತಿ ಬಳಸ್ತೀನಿ ಊಟದಲ್ಲಿ, ಸೊ ಅದಕ್ಕೆ ನನಗೆ ಇಷ್ಟ ಜೀರಿಗೆ ಫ್ಲೇವರ್ ಸಾಂಬಾರು ಪುಡಿಯಲ್ಲೂ ಜಾಸ್ತಿ ಇರಬೇಕು ಮತ್ತು ಪುಳಿಯೋಗರೆಯಲ್ಲೂ ಜಾಸ್ತಿ ಇರಬೇಕು, ಟೊಮೆಟೊ ಗೊಜ್ಜಲ್ಲೂ ಜಾಸ್ತಿ ನನಗೆ ಜೀರಿಗೆ ಫ್ಲೇವರ್ ಇರಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕೆಲವೊಂದು ಮೋಟಿವೇಟ್ ಟಿಪ್ಪು, ನಿಮ್ಗೇನು ಜಾಸ್ತಿ ಬೋರ್ ಮಾಡಲ್ಲ ನಾನು, ತುಂಬ ಜನ ಕೇಳ್ತೀರಾ ವ್ಲಾಗ್ ಜೊತೆಗೆ ಮೋಟಿವೇಟ್ ಟಿಪ್ ಯಾಕೆ ಹೇಳ್ತಿಲ್ಲ ಅಂತ. ಹೇಳಬಾರ್ದು ಅಂತಿಲ್ಲ, ಸೊ ಕಂಟೆಂಟ್ಗೆ ತಕ್ಕ ಹಾಗೆ ಹೇಳಬೇಕಲ್ವಾ ಅಂತ ಅಷ್ಟೆ, ಏನೇನೂ ಇಲ್ಲ. ಸೊ ಹಾಗೆ ನೋಡಿ, ದೋಸೆಗೆ ಹಾಕಿದ್ದೆ, ಸಡನ್ನಾಗಿ ನೆನಪಾಯಿತು ಅಯ್ಯೋ ಮರ್ತನಲ್ಲ ಅಂತ ಹೇಳಿ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ 4 ಸ್ಪೂನಲ್ಲೇ ನಾನು ಬಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುಡುಗರಿಗೆ ದೋಸೆ ಅಂದರೆ ತುಂಬ ಇಷ್ಟ. ಜಾಸ್ತಿ ಕಾಮನಾಗಿ ನಾನು ಭಾನುವಾರ ಟೈಮ್ ದೋಸೆ ಮಾಡ್ತೀನಿ. ಮಟನ್ ಸಾರ್, ಚಿಕನ್ ಸಾರ್ ಮಾಡಿದ್ರೆ ಹುಡುಗರಿಗೆ ಹಾಕ್ಕೊಟ್ರೆ ಅವರು ಚೆನ್ನಾಗಿ ಗರಿಗರಿಯಾಗಿ ಹಾಕ್ಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ. ನನಗೂ ಇಷ್ಟ ಆ ರೀತಿ ಹಾಕಿ ಅವ್ರಿಗೆ ಕೊಡೋದು. ಸೊ ಇವಾಗೆಲ್ಲೂ ಹೋಟ್ಲಿಗೆ ಹೋದರೆ ಹುಡುಗರು ಯಾವಾಗಲೂ ದೋಸೆ ಕೇಳೋರು, ಈಗ ಅಮ್ಮ ಬಿಡಮ್ಮ ನೀನೇ ಮಾಡ್ತೀಯಲ್ಲ ಇನ್ನೇನು ಅಂತ ಬೇರೆ ಆರ್ಡ್ರ್ ಮಾಡ್ತಾರೆ. ಸೊ ಚೆನ್ನಾಗಿ ರುಚಿಯಾಗಿ ಟೇಸ್ಟಾಗಿ ಮಾಡಿಕೊಟ್ರೆ ಪಾಪ ಅವರೂ ಹೊರಗಡೆ ಬಯಸಲ್ಲ ಅಲ್ವಾ. ಸೊ ಒಂದೊಳ್ಳೆ ಟೇಸ್ಟಲ್ಲಿ ಚಟ್ನಿ ಮತ್ತು ದೋಸೆ ಸೂಪರಾಗಿತ್ತು. ಇವತ್ತು ಉರ್ಗಡ್ಲೆ ಮತ್ತು 2 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಕೈ ಹಿಡಿಯಷ್ಟು
ನಾನು ಕಡಲೆಬೀಜ ಹಾಕ್ಕೊಂಡಿದ್ದೆ, ಹುರಿದಿಟ್ಟಿದ್ದೆ. ಒಂದು ತುಂಡಷ್ಟು ಶುಂಠಿ, ಒಂದು ಕೈ ಹಿಡಿಯಷ್ಟು, ಒಂದು ಸ್ವಲ್ಪ ಜಾಸ್ತಿ ಏನಿಲ್ಲ, ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ನಾನು ಬಂದು ಪುದೀನ ಹಾಕ್ಕೊಂಡು ಸೂಪರಾಗಿ, ಚಟ್ನಿ ಕೂಡ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿತ್ತು. ಚಟ್ನಿ ಮಿಗಿಲ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಹಾಕ್ಸ್ಕೊಂಡು ತಿಂದರು. ಸೊ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ ಮನೇಲಿರೋವಾಗ ಲೀವ್ ಡೇಸಲ್ಲಿ ಅಂದರೆ ನಮಗೊಂಥರ ಖುಷಿ ಅಲ್ವಾ. ಸೊ ಅದನ್ನು ಆರಕ್ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂತ. ಸೊ ಟೊಮೆಟೊ ಕುಚ್ಚು ಕೂಡ ರೆಡಿ ಆಯಿತು ನೋಡಿ. ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೆ ಥಿಕ್ನೆಸ್ ಇರುತ್ತೆ ಅಂತ ಹಾಕ್ಕೊಂಡೆ, ಯಾಕಂದರೆ ತುಂಬ ಗಟ್ಟಿಯಾಗಿತ್ತು. ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕಿದ್ದೆ, ಮತ್ತು ಒಂದು ಸ್ವಲ್ಪ ನಾಟಿ ಸಕ್ಕರೆ ಕೂಡ ಹಾಕಿದ್ದೆ. ಹುಳಿ ಪದಾರ್ಥಗಳು ಮಾಡುವಾಗ ಅಂದರೆ ಟೊಮೆಟೊ ಗೊಜ್ಜು ಮತ್ತು ಹುಳಿ ಇಟ್ಟು ಸಾರು ಮಾಡುವಾಗ ಒಂಚೂರು ಬೆಲ್ಲನೋ ಇಲ್ಲ ನಾಟಿ ಸಕ್ಕರೆನೋ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ಹುಳಿ ಅನ್ಸಲ್ಲ, ಜಾಸ್ತಿ ಉಪ್ಪು ಅನ್ಸಲ್ಲ, ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲ ಆ ಥರ ಟ್ರೈ ಮಾಡಿ ನೋಡಿ. ಸೊ ದೋಸೆ ಹಾಕ್ತಾ ಇದ್ದೀನಿ. ಈ ದೋಸೆಗೆ ನಾನು ಬಂದು ಕರಿ ಉದ್ದಿನ ಬೇಳೆ ಮತ್ತು ಕಡಲೆ ಅಂದರೆ ಕಡಲೆ ಬೇಳೆ ಒಂದು ಕೈ ಇಡಿ, ಒಂದೆರಡು ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಕೆ ಜಿ ಅಕ್ಕಿ, ಒಂದು ಅರ್ಧ ಪಾವ್ ಅಷ್ಟು ಉದ್ದಿನ ಬೇಳೆ ಹಾಕಿದ್ದು. ಸೊ ನೆನೆಸಿ ಅಕ್ಕಿ ಅನ್ನ ಮಿಕ್ಸ್ ಮಾಡಿ ರುಬ್ಬಿಟ್ಟಿದ್ದೆ. ಸೊ ಅದು ನೈಟ್ಗೆ ರುಬ್ಬಿಟ್ಟಿದ್ದರಿಂದ ಚೆನ್ನಾಗಿ ಹುಳಿಯಾಗಿತ್ತು. ಬೆಳಗ್ಗೆಗೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಾನು ದೋಸೆ ಮಾಡಿಕೊಡ್ತಾ ಇದ್ದೀನಿ. ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಂತ. ಸೊ ಹಾಗೆಯೇ ತುಪ್ಪ ಹಾಕಿ ಮಾಡ್ತಿರೋ ದೋಸೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡುವಾಗ ತುಪ್ಪ ಹಾಕ್ತೀನಿ ಅವ್ರಿಗೆ, ಬೆಳೆಯೋ ಮಕ್ಕಳಿಗೆ ತುಪ್ಪ ಬೆಣ್ಣೆ ಇದೆಲ್ಲನೂ ಯೂಸ್ ಮಾಡುವಾಗ ಅವ್ರಿಗೂ ಒಂದೊಳ್ಳೆ ಪ್ರೋಟೀನ್ ಎನರ್ಜಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ದೋಸೆ ಬಂದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು, ಏನು ಕಲರ್ ಫುಲ್ ವೈಟ್ ಇರಲ್ಲ ಅಷ್ಟೇ, ಯಾಕಂದರೆ ಕರಿ ಉದ್ದಿನ ಬೇಳೆ ಹಾಕಿರೋದು ಫುಲ್ ಫೈಬರ್ ಪ್ರೋಟೀನ್ ಬೇಕು ಮಕ್ಕಳಿಗೆ ಅಂತ. ಸೊ ಸಪ್ರೇಟಾಗಿ ಇದನ್ನೆಲ್ಲ ಎತ್ತಿಟ್ಟು ಮಾಡ್ತಿದ್ದೀನಿ. ಒಳ್ಳೆ ಟೇಸ್ಟ್ ಗರ್ಗರಿಯಾಗಿ ಆಗಿತ್ತು. ನನಗೆ ಹಾಕ್ಕೊಳ್ಳುವಾಗ ತುಪ್ಪ ಹಾಕ್ಕೊಳ್ಳಲ್ಲ, ಜಸ್ಟ್ ಎಣ್ಣೆ ಸ್ವಲ್ಪ ಹಾಕ್ಕೋತೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ಮಗು ಬೇಗ ಆಗಿಲ್ಲ ಅಂತ ತುಂಬ ಕೇವಲವಾಗಿ ಅವಮಾನವಾಗಿ ನಮ್ಮನ್ನು ನೋಡ್ತಾರೆ. ಇದು ನನ್ನ ಲೈಫಲ್ಲಿ ಕೂಡ ಆಗಿದೆ. ಏನು ಜಸ್ಟ್ 1 ಇಯರ್ ಏನೋ ನಾವು ಪ್ಲ್ಯಾನಿಂಗಲ್ಲಿ ಇದ್ದರೂ ಕೂಡ ಮಗುವಾಗಿಲ್ಲ ಇವಳಿಗೆ ಅಂತ ಹೇಳಿ ಕೈಗೆ ಮಕ್ಕಳನ್ನೇ ಕೊಡ್ತಿರಲಿಲ್ಲ. ತುಂಬ ಬೇಜಾರನ್ನು ನಾನು ಅನುಭವಿಸಿದ್ದೀನಿ. ಎಷ್ಟೋ ಸಲ ಏನೋ ದ್ವೇಷಗಳನ್ನು ಬಿಟ್ಟು ಯಾವುದು ದ್ವೇಷ ಪಡಬಾರ್ದು ಮಕ್ಕಳ ವಿಷಯದಲ್ಲಿ ಅಂತ ಆಸೆಯಿಂದ ಎತ್ಕೊಳಕ್ಕೆ ಹೋದಾಗ ಕೈಯಿಂದ ಕಿತ್ಕೊಂಡೋಗಿದ್ದಾರೆ. ಸೊ ಇದು ತುಂಬ ಜನರಿಗೆ ನಡೆದಿರುತ್ತೆ. ಯಾರಿಗೆಲ್ಲ ನಡೆದಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ತುಂಬ ನಾನು ನೋವು ಪಟ್ಟಿದ್ದೀನಿ. ಮನೆಗೆ ಬಂದು ಒಂದು ಅರ್ಧ ಗಂಟೆ ಹತ್ತಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಜನಗಳು ಇರ್ತಾರೆ. ತೀರಾ ಆ ಥರ ನಡೆಯುವಾಗ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಸೊ ಇವಾಗ ಆ ಥರ ದುಃಖ ಆಗುವಾಗ ಮನಸ್ಸಿಗೆ ಮಕ್ಕಳು ಮುಖ ನೋಡಿದ ತಕ್ಷಣ ನನಗೆ ಆ ದುಃಖ ಎಲ್ಲ ಹೋಗುತ್ತೆ. ಯಾಕಂದರೆ ನಾವೇನು ಹಾಗೇನ ಇದ್ದೀವಿ, ಮಕ್ಕಳಿಲ್ಲದೆ ದೇವ್ರು ಕೊಟ್ಟಿದ್ದಾರಲ್ಲ. ಸೊ ಇವಾಗಿರೋ ಸಂತೋಷನ ಇಟ್ಟು ಹಿಂದೆ ಇರೋ ಹಳೆ ದುಃಖವನ್ನು ಮರಿಬೇಕು. ಸೊ ಇದು ನಾನು ಈಗ ಮಾಡ್ತಿರುವಂತಹ ಒಂದು ವಿಷಯ ಅಷ್ಟೇ. ಸೊ ಬಿಟ್ಬಿಡಿ ದುಃಖ ಎಲ್ಲ, ಪ್ರೇಯರ್ ಮಾಡಿ, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ, ದೇವ್ರು ಖಂಡಿತವಾಗ್ಲೂ ನಿಮಗೆ ಬಂದು ಒಂದು ಒಳ್ಳೆಯದನ್ನು ಫ್ಯೂಚರಲ್ಲಿ ಕೊಟ್ಟೆ ಕೊಡ್ತಾರೆ. ಯಾಕಂದರೆ ಕೆಲವು ಜನಗಳು ಎಲ್ಲೋ ನಮಗೊಂಚೂರು ಮಕ್ಕಳು ಲೇಟಾಗುತ್ತೆ, ಇಲ್ಲ ನಾವು ಗ್ರೋತ್ ಆಗೋದು ಲೇಟಾಗುತ್ತೆ ಅಂದರೆ ತುಂಬ ಸಂತೋಷ ಪಡ್ತಾರೆ, ತುಂಬ ಖುಷಿ ಬೀಳ್ತಾರೆ. ಮಗುನೇ ಆಗಲ್ಲ ಇವಳಿಗೆ, ಲೈಫ್ ಲಾಂಗ್ ಇವಳು ಬಂಜೆಯಾಗೇ ಇರ್ತಾಳೆ ಅಂತ ಹೇಳಿ ಒಂಥರ ಅವರು ತಕ್ಕಡಿ ಇರುತ್ತಲ್ಲ, ಅವ್ರ ಹತ್ರ ಒಂಥರ ತಕ್ಕಡಿ ಇರುತ್ತೆ, ಅದರಲ್ಲಿ ತೂಕ ಹಾಕಿ ನಮ್ಮನ್ನು ಇಟ್ಬಿಡ್ತಾರೆ. ಸೊ ಇಂಥ ಜನಗಳನ್ನು ಆದಷ್ಟು ದೂರ ಇಡಿ. ಆ ಥರ ನಿಮ್ಮ ಲೈಫಲ್ಲಿ ಒಂದು ಅವಮಾನ ನಡೀತು ಅಂದರೆ ನೀವಿರೋವರೆಗೂ ಅದನ್ನು ಮರಿಬಾರ್ದು, ಓಕೆನಾ? ನಿಮ್ಮ ಮಕ್ಕಳಿಗೂ ಕೂಡ ನಿಮಗೆ ಅವಮಾನ ಮಾಡಿರೋ ಜನಗಳ ಬಗ್ಗೆ ಹೇಳಿ, ಈ ಥರ ಇದೆ, ಈ ಥರ ಇದೆ, ಇಂಥವ್ರ ಹತ್ರ ಹುಷಾರಾಗಿರಿ, ದ್ವೇಷಿಸಬೇಡಿ, ಆದರೆ ಅಂಥವ್ರ ಹತ್ರ ವೈರಾಗ್ಯವಾಗಿ ಇದ್ದು ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳಿ ಹೇಳ್ಕೊಡಿ. ಇದು ಹೇಳ್ಕೊಡ್ಬೇಕು, ಇದು ತಪ್ಪಲ್ಲ, ನೀವು ಕೂಡ ವೈರಾಗ್ಯವಾಗಿರಬೇಕು. ಸೊ ನನಗೆ ಆ ಇನ್ಸಿಡೆಂಟ್ ಆದಮೇಲೆ ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ, ಮೊದಲು ಮಾತಾಡ್ತಿರ್ಲಿಲ್ಲ ಹೆಚ್ಚಾಗಿ, ಮತ್ತು ಅವ್ರ ಹತ್ರ ನನ್ನ ಮಾತುಕತೆನೇ ಇಟ್ಕೊಂಡಿಲ್ಲ ಇಲ್ಲಿವರೆಗೂ. ಎಷ್ಟು ವರ್ಷ ಆಯಿತು, ಹತ್ತಿರ 14 ವರ್ಷ ಆಯಿತು ಮಾತಾಡಲ್ಲ. ನೋಡಿದ್ರೂ ಕಣ್ಮುಂದೆ ಇದ್ದರೂ ಕೂಡ ಅವ್ರು ನನಗೆ ಬೇಕಾಗೇ ಇಲ್ಲ ಅಂಥ ಜನ. ಸೊ ತುಂಬ ಯೋಚನೆ ಮಾಡಿ, ನನ್ನ ಜಾಗದಲ್ಲಿದ್ದು ಕೈಯಿಂದ ಮಗುನ ಕಿತ್ಕೊಂಡು ಹೋಗುವಾಗ ಇಷ್ಟು ದುಃಖ ಆಗಿರುತ್ತೆ. ಮೇಲೆ ಬರ್ತಿದ್ದ ಹಾಗೆ ಮನೆಯೊಳಗಡೆ ಕಾಲು ಹಿಕ್ಕೋ ಅಷ್ಟೊತ್ತಿಗೆ ಕಣ್ ತುಂಬ ನೀರು, ಏನು ಮಾಡೋಕ್ಕಾಗುತ್ತೆ? ಇಂಥ ಜನಗಳು ಸುತ್ತಮುತ್ತ ಇರೋವಾಗ ಅದು ನಮಗೆ ಒಂದು ರೀತಿ ಮೆಟ್ಟಿಲು ಥರ ಎಕ್ಕಿ ಹೋಗ್ತಾ ಇರಬೇಕು ತುಳ್ಕೊಂಡು. ಅಂಥವ್ರನ್ನೆಲ್ಲ ನೆನೆಸ್ಕೊಂಡು ಕೂರಬೇಡಿ, ಅಂಥವ್ರ ಮುಂದೆ ಹೇಗಿರಬೇಕು ಅಂತ ನೆನೆಸಿ ಫೋಕಸ್ಡ್ ಆಗಿರಿ. ಬಿ ಫೋಕಸ್ಡ್ ನಿಮ್ಮ ಲೈಫಲ್ಲಿ ಮಾತ್ರ, ಯಾರಿಗೂ ತೊಂದರೆ ಕೊಡೋದು ಬೇಡ, ನಾವು ನಮ್ಮ ಲೈಫನ್ನು ನೋಡೋಣ ಅಷ್ಟೇ. ಸೊ ಹಾಗೆಯೇ ಮನೆಯೆಲ್ಲ ಒರೆಸಿದ್ದಾಯಿತು, ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಕೂಡ ಒರೆಸ್ಬಿಟ್ಟೆ. ಅದೇನೋ ಗೊತ್ತಿಲ್ಲ, ನಮ್ಮಪ್ಪ ಮಾಡಿಕೊಟ್ಟಿರೋ ಈ ಟೀಪಾಯಿ ಮನೆಗೆ ಬಂದಮೇಲಂತೂ ಮನೆ ಕಳೆನೇ ಚೇಂಜ್ ಆಗಿದೆ, ಮನೆ ನೋಡೋ ಲುಕ್ಕೇ ಚೇಂಜ್ ಆಗಿದೆ. ನನಗೆ ಒಂಥರ ಪಾಸಿಟಿವ್ ವೈಬ್ ಇದೆ. ಸೊ ತುಂಬ ಖುಷಿ ಈ ಒಂದು ಟೀಪಾಯಿ ಬಂದಮೇಲೆ. ಸೊ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ನೀರು ತೊಗೊಂಬರೋಕ್ಕೆ ಹೋದೆ, ಅದನ್ನು ಕೂಡ ನನ್ನ ಮಗ ವೀಡಿಯೋ ಮಾಡಿದ್ದಾನೆ, ನನಗೆ ಗೊತ್ತಿಲ್ಲ.
ಅಲ್ಲಿಂದ ನಾನು ಓಡಿಸ್ಕೊಂಬರ್ಲ. ಹಾಗೆ ಸಂಡೇ ಈವ್ನಿಂಗು ನನ್ನ ಮಗ ಲಿಯೋ ಮೂವಿ ಇದೆ ಅಲ್ಲ ಅದರದ್ದು ಒಂದು ಡ್ಯಾನ್ಸ್ ಮಾಡಿದ್ದಾನೆ. ಇದರಲ್ಲಿ 10 ನಿಮಿಷದಿಂದ 40 ಸೆಕೆಂಡು ಆ್ಯಂಡ್ ನೆಕ್ಸ್ಟು 13 ನಿಮಿಷದ 20 ಸೆಕೆಂಡು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿದೆ. ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ.